ಸ್ವಾಗತ. ಸುಮಾರು ದಿವಸ ಆಯಿತು, ಏನೋ ನೆನ್ಪು ಉಳ್ಕೊಂಡಿದ್ಯಾ? ಏನು ನೆನ್ಪಿದೆ ಈಶ್ವರಿಗೆ? ಈಶ್ವರಿ ಮಾಡಿದ್ದು ಏನು ನೆನ್ಪು ಉಳ್ಕೊಂಡಿದೆ? ಯಾತಕ್ಕೋಸ್ಕರ ಮಾಡ್ತಿದ್ದೀವಿ ಈ ಕ್ಲಾಸು? ಇದರಿಂದ ಏನಾಗುತ್ತೆ, ಈ ಕ್ಲಾಸಿಂದ ಏನು ಪರಿಣಾಮ? ಯಾತಕ್ಕೋಸ್ಕರ ಈ ಬೇಕಿದು? ನಾನು ಯಾರು ಅಂತ ಕಂಡುಕೊಂಡ್ರೆ ಏನಾಗುತ್ತೆ ನಮಗೆ? ನಾನು ಯಾರ್ಯಾರೋ ಅನ್ನೋ ಭ್ರಮೆ ಇದೆ. ಆ ಭ್ರಮೆ ಹೋದಾಗ ಮನಸ್ಸು ಶಾಂತ ಆಗ್ತದೆ, ಜೀವನ ಶಾಂತ ರೀತಿಯಲ್ಲಿ ಜೀವನ ನಡೆಸ್ತಿಕ್ಕಾಗತ್ತೆ ಅಷ್ಟೇ. ಒಬ್ಬ ಕುಡಿದ್ರೆ ಬಿಟ್ಟರೆ ಅವನಿಗೆ ಪ್ರಪಂಚ ಏನೇನೋ ಕಾಣ್ತದೆ. ನೀವೇನಾದ್ರು ಕುಡಿದಿದ್ದೀರಾ? ಕಾಫಿ ಕುಡಿದಿದ್ದೀರಾ? ಮತ್ತೆ ಬೇರೆ ಏನಾದ್ರು ಕುಡಿದಿದ್ದೀರಾ? ಓಕೆ, ನಮಗೆ ನಾವೆಲ್ಲ ಮದಿರೆ ಕುಡಿದಿದ್ರು, ಲಿಕ್ಕರ್. ಅದಕ್ಕೆ ಶಂಕರಾಚಾರ್ಯ ಹೇಳ್ತಾರೆ, ಮಾಯಾ ಮದಿರ ಪೀತಾಹ ಅಂತ. ಮಾಯೆಯನ್ನು ಲಿಕ್ಕರ್ ಕುಡಿದ್ಬಿಟ್ರೆ ಪ್ರಪಂಚ ಎಲ್ಲ ತಿರುಗಿದಾಗ ಕಾಣ್ತದೆ. ಒಬ್ಬ ಕುಡುಕನಿಗೆ ಪ್ರಪಂಚ ಎಲ್ಲ ಏನಾಗುತ್ತೆ, ರಸ್ತೆ ಓಡಾಡ್ತಿದ್ದಾಗ ಕಾಣುತ್ತೆ, ಸೂರ್ಯ ಚಂದ್ರ ನಕ್ಷತ್ರಗಳು ತಿರುಗಾಡ್ದಾಗ ಕಾಣುತ್ತೆ. ಅಂದರೆ ಇಡೀ ಪ್ರಪಂಚ ಸರಿ ಇಲ್ಲ ಅನ್ಸ್ತದೆ. ನಿಮಗೇನಾದ್ರು ಹಾಗೆ ಅನಿಸ್ತಾ ಪ್ರಪಂಚ ಸರಿ ಇಲ್ಲ ಅನ್ಸ್ತದ? ಅನ್ಸಲ್ವ? ಪ್ರಪಂಚ ಸರಿ ಇದೆಯಾ? ಏನಾಗತ್ತೆ ಸಾಮಾನ್ಯವಾಗಿ ನಾವು ನೋಡ್ರಿ ಅಪ್ಪ, ನಮ್ಮ ಪರಿಸ್ಥಿತಿ ಹೀಗಾಯ್ತು, ಅವ್ರು ನಮ್ಮ ಜೀವನ ಹಾಳು ಮಾಡಿಬಿಟ್ರು, ಅಯ್ಯೋ ಅವ್ರು ಮಾತಾಡಿದ ನಮ್ಗೆ ದುಃಖ ಆಯ್ತು, ಹಾಗೆಲ್ಲ ಆಗತ್ತೆ ನಿಮಗೆ? ಹೋಗಿದೆ. ಸೊ ಏನಾಗುತ್ತೆ, ನಾವು ಜೀವನದಲ್ಲಿ ಬೇರೆ ಬೇರೆ ರೀತಿಯ ಕಷ್ಟ ಸುಖಗಳನ್ನು ಅನುಭವಿಸ್ತೇವೆ. ಅನುಭವಿಸಿದಾಗ ಆ ಕಷ್ಟ ಸುಖಗಳೆಲ್ಲ ನಮ್ಮ ಮೇಲೆ ಪರಿಣಾಮ ಬೀರ್ತವೆ, ಆಳವಾದ ಪರಿಣಾಮ ಬೀರ್ತವೆ. ಆಧ್ಯಾತ್ಮ ಬೇರೆ ಏನಲ್ಲ, ಓಕೆ, ಆಧ್ಯಾತ್ಮ ಭಾಳ ಭಯಂಕರ ಭಯಾನಕ ಚಿಂತನೆ ಮಾಡೋಕೆ ಹೋಗ್ಬಿಡಿ, ಅಂಥವೇನೂ ಇಲ್ಲ. ಜೀವನದಲ್ಲಿ ಕಷ್ಟ ಸುಖಗಳು ಇದ್ದೇ ಇದ್ದಾವೆ, ನಾನು ಅದರಲ್ಲಿ ಆರಾಮಾಗಿ ಹೇಗಿರಬೇಕು ಅಂತ ಅಷ್ಟೇ. ಓಕೆ, ಜೀವನದಲ್ಲಿ ಏನೇ ಕಷ್ಟ ಸುಖಗಳು ಬಂದರು ನಾನು ಯಾವುದೇ ಪರಿಣಾಮ ಬೀರದೆ ಶಾಂತವಾದ ರೀತಿಯಲ್ಲಿ ಜೀವನವನ್ನು ಅನುಭವಿಸ್ಲಿಕ್ಕೆ ಹೇಗೆ ಸಾಧ್ಯ ಅಷ್ಟೇ ಆಧ್ಯಾತ್ಮ. ಇದ್ರ ನಂತರ ಆಧ್ಯಾತ್ಮದ ಇನ್ನೇನೋ ಬರ್ತವೆ, ಆ ಡ್ರೆಸ್ಸು ಈ ಡ್ರೆಸ್ಸು, ಅಲ್ಲಿಗೆ ಹೋಗೋದು, ಹಿಮಾಲಯಕ್ಕೆ ಹೋಗೋದು, ಈ ಆಶ್ರಮಕ್ಕೆ ಹೋಗೋದು, ಏನೇನೋ ಬರ್ತವೆ. ಅಂಥವು ಏನಲ್ಲ ಆಧ್ಯಾತ್ಮ ಅಂದರೆ, ಆಧ್ಯಾತ್ಮ ಜೀವನದ ಯಾವುದೇ ಪರಿಸ್ಥಿತಿ ಬಂದರೂ ಶಾಂತವಾಗಿ ಜೀವನ ಮಾಡಲಿಕ್ಕೆ ಕಲಿಬೇಕು. ಹೇಗದು? ಕಮಲದ ಹೂವಿನ ಹಾಗೆ. ಕಮಲದ ಹೂವು ಕೆಸರಿನಲ್ಲಿ ಪುಟ್ತದೆ, ನೀರಿನಲ್ಲಿ ಬೆಳೀತದೆ, ಮತ್ತು ಸೂರ್ಯನ ಕಡೆ ನೋಡಿದಾಗ ಅರಳುತ್ತೆ. ಜೀವನ ಅಂದ್ರೆ ಕೆಸರೇ, ಬೇರೆ ಬೇರೆ ರೀತಿಯ ಕಷ್ಟಗಳಿದ್ದಾವೆ ಅಲ್ಲಿ, ಅಲ್ಲೇ ಹುಟ್ಟೋದು ನಾವು. ಆಯಿತಾ, ಪ್ರಪಂಚದ ವ್ಯವಹಾರ ಅಂದರೆ ನೀರು ಪ್ರವಾಹ ಇರ್ತದೆ, ಅತ್ಲಾಗಿ ಇತ್ಲಾಗಿ ಇತ್ಲಾಗಿ ಬರ್ತಾ ಇರ್ತದೆ. ಆ ಕೆಸರಿನಲ್ಲಿ ಹುಟ್ಟಿದ್ರು, ನೀರಿನಲ್ಲಿದ್ದರು, ಕಮಲಕ್ಕೆ ಒಂದು ಹನಿ ನೀರು ಅಂಟ್ಕೊಳ್ಳೋದಿಲ್ಲ, ಅದು ಅರಳುತ್ತದೆ ಅವರಿಗೆ ಸೂರ್ಯನ ಬೆಳಕಿಗೆ. ಆ ಸೂರ್ಯನ ಬೆಳಕಿದೆಯಲ್ಲ, ಅದು ಜ್ಞಾನ. ಸೊ ಹಾಗೆ ನಾವು ಸಮಾಜದಲ್ಲಿದ್ದು, ಸಮಾಜದಿಂದ ಓಡೋಗಬೇಕಾಗಿಲ್ಲ, ಸಂಸಾರದಲ್ಲಿದ್ದು ಆಯಿತಾ ಇದ್ದು ಇಲ್ಲದ ಹಾಗೆ ಹೇಗಿರಬೇಕು ಅಂತ ಕಲಿಯುವುದೇ ಆಧ್ಯಾತ್ಮ. ಆಯಿತಾ, ಆದರೆ ನಾವು ಇಲ್ಲದೇ ಇದ್ದರೂ ಇದ್ದ ಹಾಗೆ ಕಾಣ್ಮಾಡ್ತೇವೆ, ಜೀವನ ಮಾಡ್ತಿದ್ದೇವೆ. ಅಯ್ಯೋ ಏನ್ರೀ, ಅಯ್ಯೋ ಆ ಕ್ರಿಕೆಟ್ ಮ್ಯಾಚಲ್ಲಿ ಇಂಡಿಯಾದ ಸೋತು ಹೋಗ್ಬಿಟ್ಟು 3 ದಿವಸ ಇವನಿಗೆ ತಲೆಬಿಸಿ, ಅವ್ರು ಕ್ರಿಕೆಟ್ ಮ್ಯಾಚಲ್ಲಿ ಸೋತ್ಬಿಟ್ರೆ ಇವನಿಗೆ ತಲೆಬಿಸಿ, ನಾವು ಅಲ್ಲಿಲ್ಲ ಆದರೂ ನಮ್ಮ ತಲೆ ಮೇಲೆ ಎಲ್ಲ ಹಬ್ಬಿಟ್ಟಿದೆ. ನಾವು ಇದ್ದೂ ಇಲ್ಲದವರಾಗಿರಬೇಕು,
ಆದರೆ ಸಾಮಾನ್ಯ ಜನ ಜೀವನ ಹೇಗೆ ಮಾಡ್ತಾರೆ? ಇಲ್ಲದೇ ಇದ್ದರೂ ಇದ್ದ ಹಾಗೆ ಮಾಡ್ತಾರೆ. ಪ್ರಪಂಚದಲ್ಲೆಲ್ಲ ಏನೇನು ಸಮಸ್ಯೆಗಳಿದೆ ಇವ್ರ ತಲೆ ಮೇಲೆ ಬಿದ್ದ ಹಾಗೆ. ನಿಮ್ಗೇನಾದ್ರು ಆಗುತ್ತೆ ಹಾಗೆ ಅಂತ ಅಂಥವ್ರು ನೋಡಿದಿರಾ? ಯಾರೋ ಪಕ್ಕದ ಮೇಲೆ ಏನೋ ಮಾಡಿದರೆ ಇವರಿಗೆ ಮೂರು ದಿವಸ ಆದ್ರೆ ಯೋಚನೆ. ಸೊ ಆಧ್ಯಾತ್ಮದ ಬೇರೆ ಏನೂ ಅಲ್ಲ, ಪ್ರಪಂಚದಲ್ಲಿ ಇರಬೇಕು, ಇಲ್ಲದ ಹಾಗಿರಬೇಕು, ಅದನ್ನು ಕಲಿಯುವುದೇ ಆಧ್ಯಾತ್ಮ. ಆಯಿತಾ? ಏನು ಒಳಗೇನು ತಟ್ಟಬಾರ್ದು. ಇದು ತೋರಿಸಿದ್ದ ನಾನು ಅಮೆಝಾನ್ ಚಿತ್ರ ತೋರಿಸಿದ್ದ, ಆ ಬೇಬಿ ಡೆಲಿವರಿ ಅಮೆಝಾನ್ ಚಿತ್ರ ನೋಡಿ ತೋರಿಸಿದ್ದ, ಮಗು ಹುಟ್ಟಿದಾಗೆ ಇರ್ತದಂತ. ಸೊ ಹಾಗೆ ನಾವು ಜೀವನದಲ್ಲಿ ಇದ್ದು ಆನಂದಮಯವಾಗಿದ್ದು ಯಾವುದೇ ದುಃಖ ತಟ್ಕೊಳ್ಳದೆ ಯಾವ ಸುಖ ದುಃಖಗಳಿಗೆ ಅಂಟ್ಕೊಳ್ಳದೆ ಇರೋದೇ ಕಲಿಯುವುದು ಆಧ್ಯಾತ್ಮ ಅಷ್ಟೇ, ಇನ್ನೇನಿಲ್ಲ. ಈಗ ಪ್ರಶ್ನೆ, ಹಾಗೆ ಇರೋದಕ್ಕೆ ಸಾಧ್ಯನಾ ಅಂತ. ನಮಗೆ ಜವಾಬ್ದಾರಿ ಇದೆ ರೀ, ಸಂಸಾರ ಇದೆ ರೀ, ಹೆಂಡತಿ ಮಕ್ಕಳಿದ್ದಾರೆ ರೀ, ಹಾಂ, ನಾವು ಜೀವನದಲ್ಲಿ ಆಗಿರ್ಲಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ. ಹಾಂ, ನಾನೊಂದು ಇಲ್ಲಿ ಕ್ಲಾಸ್ ಮಾಡ್ತಾಯಿದ್ದೆ, ಕ್ಲಾಸ್ ಮಾಡಿದಾಗ ಏ ಇವೆಲ್ಲ ನಮಗಲ್ಲ ರೀ ಸ್ವಾಮಿ, ಇನ್ಯಾರಿಗೆ ಅಂದರೆ ಅಲ್ಲಿ ಗುಡ್ಡದ್ರ ಒಬ್ಬರು ಅರ್ಚಕರಿದ್ದರು, ಅವ್ರು ಎಲ್ಲ ಬಿಟ್ಟು ಸನ್ಯಾಸ ತಗೊಂಡು ಹೋಗ್ಬಿಟ್ರು. ಅವರಿಗೆಲ್ಲ ಸರಿಯಪ್ಪ, ಸುಮ್ಮನಲ್ಲ ಎಲ್ಲಿದ್ದೀರಾ? ಕಾರ್ ಸ್ವಲ್ಪ ಟ್ಯಾಬ್ಲೆಟ್ ಇದೆ, ತಗೋಬೇಕಾಗಿತ್ತು. ಹಾಂ ಸರಿ ಸರ್, ಸರಿ ಸರ್, ಹಾಂ ಪ್ರಾಬ್ಲಮ್.